ನವೆಂಬರ್ 6ರಿಂದ ಶ್ರೀ ಮುಕ್ಕಣ್ಣೇಶ್ವರ ಸ್ವಾಮಿಗಳ 100ನೇ ಪುಣ್ಯಾರಾಧನೆ ಶ್ರೀ ಮುಕ್ಕಣ್ಣೇಶ್ವರ ಮಹಾಸ್ವಾಮಿಗಳ 100ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಶ್ರೀಮಠದ ಪೀಠಾಧಿಪತಿಗಳಾದ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ದಿನಾಂಕ 13ರಂದು ಬುಧವಾರ ಶ್ರೀ ಮುಕ್ಕಣ್ಣೇಶ್ವರ ಮಹಾಸ್ವಾಮಿಗಳವರ ಮಠ ಗದಗು ಬೆಟಗೇರಿಯಲ್ಲಿ ನಡೆಯಲಿವೆ ಎಂದು ಶ್ರೀ ಶಂಕರಾನಂದ ಸ್ವಾಮೀಜಿಗಳು ಮಾಹಿತಿ ನೀಡಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಗಂಗಾಧರ ಅಬ್ಬಿಗೇರಿ ಬಿ ಎನ್ ಎರನಾಳ ಮಲ್ಲಿಕಾರ್ಜುನ ಸರವಿ ಎಸ್ ಎಸ್ ಮುಗಳಿ ಬಿವಿ ಜಗಾಪುರ ಶಿವಪ್ಪ ಕೆ ಮಾಗುಂಡ ಶರಣಪ್ಪ ಗೆಟಿ ಟಿ ಆರ್ ಮಡಿವಾಳರ ಶಂಕರ ಹಾನಗಲ್ ಎಂ ಎನ್ ಕಲಕೇರಿ ಐ ಬಿ ಮೈದರಗಿ ಜೆ ಬಿ ಚನ್ನಪ್ಪ ಗೌಡರ ಸಿ ಎಫ್ ಪಾಟೀಲ ರಮೇಶ ಪೂಜಾರ ಉಪಸ್ಥಿತರಿದ್ದರು ಪೂಜ್ಯ ಮುಕ್ಕಣ್ಣೇಶ್ವರ ಸ್ವಾಮಿಗಳವರ 100ನೇ ಪುಣ್ಯಾರಾಧನೆ ವಿಶೇಷ ಕಾರ್ಯಕ್ರಮ ಶತಮಾನೋತ್ಸವ ಅಂತೇಳಿ ನಾವು 2024 ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ 6/11/2024 ಬುಧವಾರದಿಂದ 13/11/2024ರವರೆಗೆ ದಿನಾಂಕ 6ರಂದು ಮುಕ್ಕಣ್ಣೇಶ್ವರ ಸ್ವಾಮಿಗಳ ಚರಿತಾಮೃತ ಪ್ರವಚನ ಕೀರ್ತನ ಕೇಸರಿ ಗುರುನಾಥ ಶಾಸ್ತ್ರಿ ಅವರಿಂದ ದಿನಾಂಕ 10ರವರೆಗೆ ಪ್ರವಚನ ನಡೆದು 11ರಂದು ಧರ್ಮಸಭೆ ಆ ದಿವಸ ಸಾಯಂಕಾಲ 6:30 ಗಂಟೆಗೆ ಮುಕ್ಕಣ್ಣೇಶ್ವರ ಸ್ವಾಮಿಗಳ ಚರಿತಾಮೃತ ಅದರ ಅಧ್ಯಕ್ಷತೆಯನ್ನು ಮಾನ್ಯ ಡಿ ಆರ್ ಪಾಟೀಲ್ ಮಾಜಿ ಶಾಸಕರು ಅಧ್ಯಕ್ಷರು ಪೋಷಕರ ಮೇಲ್ಮನಿ ಶ್ರೀ ಸಿದ್ಧಾರೂಢ ಮಠ ಹುಬ್ಬಳ್ಳಿ ಇವರು ಹೈಮಾಸ್ಟ್ ದೀಪವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಜಿ ಜಿ ಕುಲಕರ್ಣಿ ಅವರು ವಹಿಸ್ಕೊಳ್ತಾ ಇದ್ದಾರೆ ಹಾಗೂ ಅತಿಥಿಗಳಾಗಿ ಅಕ್ಬರ್ ಸಾಬ್ ಬಬರ್ಚಿ ಅವರು ಆಗಮಿಸ್ತಾ ಇದ್ದಾರೆ ಶ್ರೀಮತಿ ವಿಜಯಲಕ್ಷ್ಮಿ ಎಸ್ ದಿಂಡೂರ್ ಅವರು ನಗರಸಭೆ ಗದಗ ಬೆಟಗೇರಿ ಶ್ರೀ ಬಿ ಎನ್ ಎರ್ನಾಳ್ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ಗದಗ ಬೆಟಗೇರಿ ಶ್ರೀ ಶಂಕರ್ ಹಾನಗಲ್ ಅಧ್ಯಕ್ಷರು ಶ್ರೀ ಮುಕ್ಕಣ್ಣೇಶ್ವರ ಸೇವಾ ಸಮಿತಿ ಹೀಗೆ ಅತಿಥಿಗಳಾಗಿ ಅವತ್ತು ಆಗಮಿಸ್ತಾ ಇದ್ದಾರೆ ಅವತ್ತಿನ ಪ್ರಸಾದ ಸೇವೆಯನ್ನು ಗೋವಿಂದಪ್ಪ ಬಾರ್ಕೇರ್ ಅವರು ಬಸಣ್ಣ ಹೊಳೆಯಪ್ಪ ಅಂಬಿಗೇರ್ ಅವರು ಶ್ರೀಮತಿ ಹನುಮಮ್ಮ ಅಯ್ಯಪ್ಪ ಕರಿವಳಿಯವರು ಹೀಗೆ 8 ದಿನಗಳವರೆಗೆ ಪ್ರಸಾದ ಸೇವೆಯನ್ನು ಸದ್ಭಕ್ತರು ವಹಿಸಿಕೊಂಡಿದ್ದಾರೆ ದಿನಾಂಕ 10ರಂದು ಮುಕ್ಕಣ್ಣೇಶ್ವರ ಸ್ವಾಮಿಗಳ ಏನು ಒಂದು ಚರಿತ್ರ ಮಂಗಲೋತ್ಸವ ಇರ್ತದೆ ಸಾನ್ನಿಧ್ಯವನ್ನು ಜಗದ್ಗುರು ನಾಲ್ವಡಿ ನೀಲಕಂಠ ಪಟ್ಟದಾರಿ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದಾರೆ ಸಮ್ಮುಖತ್ವವನ್ನು ಮಾತೋಶ್ರೀ ಮುಕ್ತಾ ತಾಯಿಯವರು ಅಧ್ಯಕ್ಷತೆಯನ್ನು ಜಿ ಜಿ ಕುಲಕರ್ಣಿಯವರು ಶ್ರೀಮತಿ ಶ್ವೇತಾ ದಂಡೀನವರು ಶ್ರೀ ಬಸವರಾಜ್ ಬಿಂಗಿಯವರು ಸಿ ಕೆ ಮಾಲಶೆಟ್ಟರವರು ಐ ಬಿ ಮೈದರಿಗೆಯವರು ಅವತ್ತು ಒಂದು ವೇದಿಕೆಯನ್ನು ಏನು ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ದಿನಾಂಕ 11ರಂದು ದಿವ್ಯ ಸಾನ್ನಿಧ್ಯವನ್ನು ಧರ್ಮಸಭೆ ದಿವ್ಯ ಸಾನ್ನಿಧ್ಯವನ್ನು ಶಿವಕುಮಾರ್ ಮಹಾಸ್ವಾಮಿಗಳು ನಂದಿವೇರಿ ಮಠ ವೀರೇಶ್ವರ ಸ್ವಾಮಿಗಳು ನರಸಾಪುರ್ ಮಂಜುನಾಥ್ ಸ್ವಾಮಿಗಳು ಕಿತ್ಲಿ ಹಾಗೂ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಜಿಗೇರಿ ಹಾಗೂ ಶಂಕರಾನಂದ ಶಾಸ್ತ್ರಿಗಳು ಕುರ್ಣಿ ಹೀಗೆಲ್ಲ ಈಶ್ವರ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಗದಗ ಶ್ರೀ ರಾಮಕೃಷ್ಣ ಪಾಂಡೆ ವಿದ್ಯುತ್ ಗುತ್ತಿಗೆದಾರರು ಇವರೆಲ್ಲ ವಹಿಸಿಕೊಳ್ತಾ ಇದ್ದಾರೆ ಎಚ್ ಕೆ ಪಾಟೀಲ್ ಸಾಹೇಬ್ರವರು 11ನೇ ತಾರೀಕಿಗೆ ಬರ್ತೀವಿ ಅಂತ ಹೇಳಿದರು 12ನೇ ತಾರೀಕಿಗೆ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರವರು ಹಾಗೂ ಸಿ ಸಿ ಪಾಟೀಲ್ರವರು ಬೆಳಗಿನ ಜಾವ ಬೆಳಗಿನ ಕಾರ್ಯಕ್ರಮಕ್ಕೆ ಅವರು ಆಗಮಿಸ್ತಾ ಇದ್ದಾರೆ ದಿನಾಂಕ 12ರಂದು ನೇತೃತ್ವವನ್ನು ಶಿವಕುಮಾರ್ ಸ್ವಾಮಿಗಳು ನಂದಿವೇರಿ ಮಠ ಶ್ರೀಮನ್ ನಿರಂಜನ ಪ್ರಣವ ಅಭಿನವ ಕೊಟ್ಟೂರೇಶ್ವರ ಸ್ವಾಮಿಗಳು ಗುರುಸಿದ್ದೇಶ್ವರ ಸ್ವಾಮಿಗಳು ಆಮೇಲೆ ಮಾನ್ಯ ಮುಖ್ಯ ಅತಿಥಿಗಳಾಗಿ ಗೋವಿಂದ ರೆಡ್ಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ರಾಘವೇಂದ್ರ ಬಿ ಯಳವತ್ತಿಯವರು ಚಂದ್ರು ಕರ್ಶೋಮನಗೌಡರವರು ಕೇಶವರಾಮ್ ಜಿ ಕೊಳ್ಳಿಯವರು ಪ್ರಕಾಶ್ ಆರ್ ಅಂಗಡಿಯವರು ಶ್ರೀರಾಮ್ ದೇವರಾಯಲು ವಂಶಸ್ಥರು ಆನೆಗುಂದಿ ರಾಜವಂಶಸ್ಥರು ಶ್ರೀಕೃಷ್ಣ ದೇವರಾಯಲು ರಾಜವಂಶಸ್ಥರು ಆನೆಗುಂದಿ ಇವರು ಸಹಿತ ಆಗಮಿಸ್ತಾ ಇದ್ದಾರೆ ದಿನಾಂಕ 12 ಸಾಯಂಕಾಲ ಕಾರ್ಯಕ್ರಮ ಧರ್ಮಸಭೆಯನ್ನು ಜಗದ್ಗುರು ಸದಾಶಿವಾನಂದ ಸ್ವಾಮಿಗಳು ಶಿವಾನಂದ ಮಠ ಗದಗ ಷಟ್ಬ್ರಹ್ಮ ಪಕ್ಕೀರೇಶ್ವರ ಸ್ವಾಮಿಗಳು ಓಂಕಾರೇಶ್ವರ ಮಠ ಹಾಗೂ ಆತ್ಮಾನಂದ ಭಾರತೀ ಸ್ವಾಮಿಗಳು ಸಿದ್ಧಾರೂಢ ಮಠ ದದೆಗಲ್ಲು
ಮಾತೋಶ್ರೀ ಆನಂದಮಯ ತಾಯಿಯವರು ಸಿದ್ಧಾರೂಢ ಮಠ ಮಲ್ಲಾಪುರ ಮಲ್ಲಯ್ಯಜ್ಜನವರು ವಿಶೇಷ ಅವರಿಗೊಂದು ಸೌದಿ ಅರೇಬಿಯಾದಿಂದ ಒಂದು ಅವರಿಗೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಆ ಪ್ರಶಸ್ತಿಯ ಒಂದು ವಿಶೇಷತೆ ಇರೋದರಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅವರಿಗೆ ಸನ್ಮಾನ ಇರ್ತದೆ ಎಸ್ ವಿ ಸಂಕನೂರ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಶ್ರೀ ಎಲ್ ಡಿ ಚಂದಾವರಿ ಅವರು ಮಾನ್ಯ ನಗರಸಭಾ ಸದ ಏನು ವಿರೋಧ ಪಕ್ಷದ ನಾಯಕರು ಅವರು ಸಹಿತ ಆಗಮಿಸ್ತಾ ಇದ್ದಾರೆ ಆರ್ ಪಿ ದೊಡ್ಡಮನಿ ಪಂಕಜ್ ಬಾಪಣ ಮನೋಜ್ ಕುಮಾರ್ ಬಾಪಣ ಹೀಗೆ ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ ದಿನಾಂಕ 13 ಕೊನೆ ದಿನ ಶ್ರೀಮದ್ ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಶಾಂತಾಶ್ರಮ ಹುಬ್ಬಳ್ಳಿ ಅನ್ನದಾನ ಭಾರತೀ ಸ್ವಾಮಿಗಳು ಅಪ್ಪಣ್ಣ ಸ್ವಾಮಿಗಳು ಸಂಸ್ಥಾನ ಮಠ ತಂಗಡಿಗಿ ದಾಸೋಹರತ್ನ ಬ್ರಹ್ಮಾನಂದ ಸ್ವಾಮೀಜಿ ಪರಿಪೂರ್ಣಾನಂದ ಸ್ವಾಮೀಜಿ ಶಿವರಾಮಾನಂದ ಸ್ವಾಮೀಜಿ ರಮಾನಂದ ಭಾರತೀ ಸ್ವಾಮೀಜಿಗಳು ಹಾಗೂ ಶ್ರೀಮತಿ ಲಲಿತಾ ರಾಣಿ ಅವರು ಅಧ್ಯಕ್ಷರು ನಿಗಮ ಆನೆಗುಂದಿ ಅವರು ಬರ್ತಾ ಇದ್ದಾರೆ ವಿಶೇಷ ಏನಂತಂದ್ರೆ ಇಮಾಮ್ ಸಾಹಬ್ ಮರಬಾದ್ ಅಂತ ಹೇಳಿ ಅವರು ಮುತ್ತೈದರಿಗಾಗಿ 1008 ಸೀರೆಗಳನ್ನು ನಮಗೆ ದಾನವಾಗಿ ಕೊಡ್ತಾ ಇದ್ದಾರೆ ವಿಶೇಷ ಇದು ಒಂದು ಅವರದು ಅವರು ಸಹಿತ ಅವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಕಿರಣ್ ಪ್ರಕಾಶ್ ಭೂಮಾ ಅಂತ ಹೇಳಿ ಎಸ್ ಎಸ್ ಶಿವನಗೌಡ್ರು ಮಂಜುನಾಥ್ ಸಾ ಕಬಾಡಿ ಅವರು ಮತ್ತು ಇನ್ನೊಬ್ಬರು ಅಂತಂದ್ರೆ ನಮ್ಮ ರಾಮಣ್ಣ ಕಬಾಡಿ ಅಂತ ಹೇಳಿ ಅವರು ಸಹಿತ 201 ಸೀರೆಗಳನ್ನು ಕುಂಭ ಓರ್ತಕ್ಕಂಥ ಮಹಿಳೆಯರಿಗೆ ಕೊಡಿಸ್ತಾ ಇದ್ದಾರೆ 8 ದಿನಗಳವರೆಗೆ ಹೀಗೆ ವಿಶೇಷ ಕಾರ್ಯಕ್ರಮ ಬೆಳಗ್ಗೆ 12 ರಂದು ಒಂದು ಸಂಕ್ಷಿಪ್ತ ಮಾಹಿತಿ ಅಂತಂದ್ರೆ ಏನು ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ 108 ಮುತ್ತೆ ಏನು ದಂಪತಿಗಳಿಂದ ಲಿಂಗ ಪೂಜೆ ಕಾರ್ಯಕ್ರಮ ಜರುಗುತ್ತದೆ ಅದರೊಳಗೆ ಧರ್ಮಸಭಾ ನಂತರ 3 ಗಂಟೆಗೆ ಮಹಿಳೆಯರಿಂದ ಸದ್ಗುರು ಮುಕ್ಕಣೇಶ್ವರ ಸ್ವಾಮಿಗಳ ಭಾವಚಿತ್ರ ಮೆರವಣಿಗೆ ಹಾಗೂ ಪೂರ್ಣ ಕುಂಭದೊಂದಿಗೆ ಭಾವಚಿತ್ರ ಮೆರವಣಿಗೆಯನ್ನು ಸರಿಮಟ್ಟಕ್ಕೆ ಬರ್ತದೆ ಹಾತಲಿಗೆರಿ ನಾಕಾದಿಂದ ನಂತರ ದಿನಾಂಕ 13 ರಂದು ಬೆಳಗ್ಗೆ 10 ಗಂಟೆಗೆ ಧರ್ಮಸಭೆ ಅದರೊಳಗನ 1008 ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗ್ತಾ ಇದೆ ಬೆಳಗ್ಗೆ ಬ್ರಾಹ್ಮಿ ಮೂರ್ತದಲ್ಲಿ ಸದ್ಗುರು ಮುಕ್ಕಣೇಶ್ವರ ಸ್ವಾಮಿಗಳಿಗೆ ಮೂರ್ತಿಗೆ ಏನು ರುದ್ರಾಭಿಷೇಕ ಹಾಗೂ 1 ಕೋಟಿ ಜಪ ಶಿವಕೋಟಿ ಜಪ ಯಜ್ಞ ಹಮ್ಮಿಕೊಂಡಿದ್ದರಿಂದ ಆ ಕೋಟಿ ಜಪ ಯಜ್ಞ ನಿಮಿತ್ತವಾಗಿ ಅದು ಪೂರ್ಣಾವತಿ ಕಾರ್ಯಕ್ರಮ ಅಂತ ಹೇಳಿ ಹೋಮ ಹವನಗಳ ಮೂಲಕ ಬೆಳಗ್ಗೆ ಬ್ರಾಹ್ಮಿ ಮೂರ್ತದಲ್ಲಿ ಹೋಮ ಕಾರ್ಯಕ್ರಮ ಇರ್ತದೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀಮಠದ ಸದ್ಭಕ್ತರ ಒಂದು ಸಹಯೋಗದಲ್ಲಿ 8 ದಿನಗಳವರೆಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದೊಳಗೆ ಎಲ್ಲ ನಮ್ಮ ವಿವೇಕಾನಂದ ನಗರ ಇರ್ಬೋದು ಕರೆಂ ಬಡಾವಣೆ ಇರ್ಬೋದು ನಿಸರ್ಗ ಬಡಾವಣೆ ರಾಜೀವಗಾಂಧಿ ನಗರ ಬೆಟಗೇರಿ ಗದಗ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬಹುತೇಕ ಮಾನ್ವಿ ಗಂಗಾವತಿ ರಾಯಚೂರು ಹೀಗೆಲ್ಲ ಅತ್ತಿಗುಡ್ಡ ಮುದ್ದಿನಗುಡ್ಡ ನರೇಗಲ್ಲು ಬೇರೆ ಬೇರೆ ಗ್ರಾಮಗಳಿಂದ ಆನೆಗುಂದಿ ಬೇರೆ ಬೇರೆ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ಮಾಧ್ಯಮ ಮಿತ್ರರು ಬಹಳ ಮುಖ್ಯ ಈ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನು ತಾವೆಲ್ಲ ಮಾಧ್ಯಮಗಳೊಳಗೆ ಏನು ಒಂದು ಪ್ರಸ್ತುತಪಡಿಸಬೇಕು ಶ್ರೀಮಠದ ಒಂದು ವೈಶಿಷ್ಟ್ಯತೆಯನ್ನು ಹೆಚ್ಚಿನ ಒಂದು ಇದರೊಳಗೆ ತಲುಪಿಸಲಿಕ್ಕೆ ತಾವು ಸಹಿತ ಒಂದು ಶ್ರಮ ತಮ್ಮದು ಒಂದು ಸೇವೆ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಮ್ಮ ಹಿರಿಯರು ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಾವು ಈ ಒಂದು 150 ಮುಕ್ಕಣೇಶ್ವರ ಸ್ವಾಮಿಗಳ 100 ವರ್ಷ ಆಯಿತು ಇವತ್ತು ಅವರು ಆ ನಿಮಿತ್ತ ಪುಣ್ಯಾರಾಧನೆ ನಾವು ಹಮ್ಮಿಕೊಂಡಿದ್ದೀವಿ ಅದಕ್ಕಾಗಿ 6ನೇ ತಾರೀಕಿಂದ 13 ತಾರೀಕಿನವರೆಗೂ ದಿನನಿತ್ಯ ಪ್ರವಚನ ಹಾಗೂ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದ್ದಾವೆ ಹಾಗೂ ದಿನನಿತ್ಯ ಸಾವಿರಾರು ಜನರಿಗೆ ಪ್ರಸಾದ ವ್ಯವಸ್ಥೆ ಕೂಡ ನಾವು ಮಾಡಿರ್ತೇವೆ ಕಾರಣ ಎಲ್ಲ ಗದಗ ಬೆಟಗೇರಿಯ ಸದ್ಭಕ್ತರು ಈ ಒಂದು ಪುಣ್ಯದ ಕಾರ್ಯದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ವಿಶೇಷವಾಗಿ ನಮ್ಮ ಟೆಲಿಮೀಡಿಯಾದವರಿಗೆ ಪತ್ರಿಕಾ ಮಾಧ್ಯಮದಲ್ಲಿ ನನಗೆ ವಿನಂತಿ ಅದ ತಾವು 6ನೇ ತಾರೀಕಿಂದ 13 ತಾರೀಕಿವರೆಗೂ ತಾವು ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ದಯವಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ತಾವು ಸಹಾಯ ಸಹಕಾರ ನೀಡಬೇಕಂತೇಳಿ ತಮ್ಮಲ್ಲಿ ಕಡೆಗಳಿಂದ ನಾವು ವಿನಂತಿ ಮಾಡಿಕೊಳ್ತೇವೆ ಅವತ್ತಿನ ದಿವಸ ತಾವೆಲ್ಲ ಇರಬೇಕಂತ ನಮ್ಮಲ್ಲಿ ಆಮಂತ್ರಣ ನಮಗೆ ಕೊಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ನಮ್ಮ ವಿವೇಕಾನಂದ ಭಾಗದ ಹಿರಿಯ ಗುರಿಯರು ಹಾಗೂ ನಿಸರ್ಗ ಬಡಾವಣೆ ಕರಿಮಕಲ್ಲು ಎಲ್ಲ ಭಾಗದ ಗುರಿಯರ ಸಹಾಯ ಸಹಕಾರದಿಂದ ನಾವೆಲ್ಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ನಮ್ಮ ಶ್ರೀಮಠದ ವತಿಯಿಂದ ನಾವು ಸಭಾಭವನ ನಿರ್ಮಾಣ ಮಾಡಿದ್ದೇವೆ
ಮುಂದಿನ ದಿನಮಾನಗಳಲ್ಲಿ ನಾವು ಮಠಕ್ಕೆ ಬರತಕ್ಕಂತ ಭಕ್ತರಿಗಾಗಿ ಒಂದು ಊಟದ ಹಾಲ್ ಅನ್ನು ಕೂಡ ಕಟ್ಟಬೇಕಂತ ಒಂದು ಮಹಾಯಿಚೆ ಇಟ್ಕೊಂಡಿದ್ದೇವೆ ಅದ ಕಾರಣ ಎಲ್ಲ ಸರ್ವ ಸದ್ಭಕ್ತರ ಸಹಾಯ ಸಹಕಾರದಿಂದ ಇದು ನೇರತಂತ ಭಾವಿಸಿಕೊಂಡು 6ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಇರ್ತದೆ 11 ಮತ್ತು 12 13 ಕ್ಕೆ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ವೇಳೆ ಪ್ರಸಾದ ವ್ಯವಸ್ಥೆ ಇರ್ತದೆ ಕಾರಣ ಕುಂಭಮೇಳದ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ನಾವು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅದಕ್ಕೆ 1008 ಸುಮಂಗಲರಿಂದ ಕುಂಭಮೇಳದೊಂದಿಗೆ ವಾದ್ಯದೊಂದಿಗೆ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ ಜೊತೆಗೆ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಆಗ ಮತ್ತು ರುದ್ರ ಯಾಗ ಅಂತ ಕೂಡ ಒಂದು ವಿಶೇಷ ಒಂದು ಯಾಗವನ್ನು ನಾವು ಹಮ್ಮಿಕೊಂಡು ಶಿವಕೋಟಿ ಜಪಯಜ್ಞವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರ ಸಹಾಯ ಸಹಕಾರ ಇಲ್ಲ ಅಂತೇಳಿ ತಮ್ಮಲ್ಲಿ